ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಬಾಗಲಕೋಟೆಯ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾರೆ. ಗ್ರಾಮೀಣ ಭಾಗದ ರೋಗಿಗಳು ಅಲ್ಲೂ ಕೂಡ ಏನು ಆರಾಮಾಗಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಓಪಿಡಿ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ನೀಡಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ, ಬನ್ನಿ ಗಮನಿಸೋಣ. ಸರ್ಕಾರಿ ನೌಕರರು ಸರ್ಕಾರದ ವಿರುದ್ಧವೇ ಇಂದಿನಿಂದ ಮುಷ್ಕರಕ್ಕೆ ಮುಂದಾಗಿರತಕ್ಕಂತದ್ದು. ಮುಷ್ಕರದ ಎಫೆಕ್ಟ್ ಬಾಗಲಕೋಟೆಯ ಸರ್ಕಾರಿ ಕಚೇರಿಗಳಲ್ಲಾಗಿರಬಹುದು, ಆಸ್ಪತ್ರೆಗಳಲ್ಲಾಗಿರಬಹುದು, ಯಾವ ರೀತಿ ಈ ಒಂದು ಎಫೆಕ್ಟ್ ಉಂಟಾಗಿದೆ ಅನ್ನೋದನ್ನು ಪವರ್ ಟಿವಿ ರಿಯಾಲಿಟಿ ಚೆಕ್ಗೆ ಮುಂದಾಗಿರ್ತಕ್ಕಂಥದ್ದು. ನಾನೀಗ ಬಾಗಲಕೋಟೆಯ 50 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೀನಿ. ಓಪಿಡಿ ಸಂಪೂರ್ಣ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಇಂದಿನಿಂದ 7ನೇ ವೇತನ ಜಾರಿಗಾಗಿ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಬಾಗಲಕೋಟೆಯ 50 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆಯ ಒಳಗಡೆ ಸಿಬ್ಬಂದಿಗಳೇ ಕಾಣ್ತಾ ಇಲ್ಲ. ಯಾಕಂತಂದರೆ ಗ್ರಾಮೀಣ ಭಾಗದ ಜನರು ಕೂಡ ಒಂದು ಚಿಕಿತ್ಸೆಗಾಗಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದಿರತಕ್ಕಂಥದ್ದು. ಸಂಪೂರ್ಣ ಓಪಿಡಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಜನರ ಗೋಳು ಕೇಳಲಿಕ್ಕೆ ಯಾವ ಒಂದು ಆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸಿಬ್ಬಂದಿ ಇಲ್ಲದೆ ಇರತಕ್ಕಂಥದ್ದು ನೋಡ್ಬೋದು. ಬಿಕೋ ಅಂತಕ್ಕಂಥ ಒಂದು ವಾತಾವರಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಈಗ ಓಪಿಡಿ ವಿಭಾಗದಲ್ಲಿ ನೋಡ್ಬೋದು, ಗ್ರಾಮೀಣ ಭಾಗದಿಂದ ಏನು ಒಂದು ಮಹಿಳಾ ರೋಗಿಗಳು ಚಿಕಿತ್ಸೆಗಾಗಿ ಬಾಗಲಕೋಟೆಯ 50 ಹಾಸಿಗೆಯ ಸರ್ಕಾರಿ ಆಸ್ಪತ್ರೆಗೆ ಬಂದಿರತಕ್ಕಂಥ ಒಂದು ದೃಶ್ಯವನ್ನು ನೋಡ್ಬೋದು. ವೈದ್ಯರಿಗಾಗಿ ಕಾದು ಕುಳಿತಿರ್ತಕ್ಕಂಥದ್ದು. ಯಾಕಂತಂದರೆ ವೈದ್ಯರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಇವತ್ತು ಚಿಕಿತ್ಸೆ ನೀಡಲು ನಿರಾಕರಿಸಿರ್ತಕ್ಕಂಥದ್ದು. ಯಾಕಂದರೆ ಓಪಿಡಿ ಸಂಪೂರ್ಣ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಈಗ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಮಹಿಳೆಯನ್ನು ನಾವು ಮಾತಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆ ಹೆಸರು ಯಾಕೆ ಅಂತ ಗೊತ್ತಿಲ್ಲರಿ? ಒಟ್ಟಾರೆಯಾಗಿ ಏನು ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು ಹೇಳ್ತಕ್ಕಂಥ ಮಾತು ಏನಂತಂದರೆ ಓಪಿಡಿ ಸಂಪೂರ್ಣ ಸ್ಥಗಿತಗೊಂಡಿರ್ತಕ್ಕಂಥದ್ದು. ನಾವು ಓಪಿಡಿ ವಿಭಾಗದಲ್ಲಿ ಕಾದು ಕುಳಿತಿದ್ದೀವಿ. ಓಪಿಡಿಯಲ್ಲಿ ಹೆಸರು ನೋಂದಾವಣೆ ಮಾಡ್ತಕ್ಕಂಥ ಸಿಬ್ಬಂದಿಗಳು ಬಂದಿಲ್ಲ. ಇವತ್ತಿನಿಂದ ಮುಷ್ಕರ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ನಾವು ಗ್ರಾಮೀಣ ಭಾಗದಿಂದ 50-60-70 ಕಿಲೋಮೀಟರ್ ದೂರದಿಂದ ಒಂದು ನಗರಕ್ಕೆ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ಬಂದಿದ್ದೀವಿ. ಆದರೆ ಸಿಬ್ಬಂದಿ ಮಾತ್ರ ಈ ಒಂದು ಆಸ್ಪತ್ರೆಯಲ್ಲಿ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ರೋಗಿಗಳು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬಾಗಲಕೋಟೆಯಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.